ಯಾವುದು ಗ್ರಾಮಾಂತರ ಸರಿಗೆ ಬಸ್ ಹೋಗ್ತಾ ಇತ್ತು. ಇವಾಗ ಇವಾಗ ಬಸ್ ಡಿಪೋ ಡಿಪಾರ್ಟ್ ಆಗ್ತಾ ಇದೆ ಬಸ್. ಇವಾಗ ನಮ್ಮ ಬಸ್ ಬ್ಯಾಕ್ ಇವಾಗ ಕರೆಕ್ಟಾಗಿ ಬಸ್ ಹತ್ತಿದ್ವಿ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 6:30 ಡಿಪೋ ಬಿಟ್ಟಿದ್ದು. ಇವಾಗ ಕರೆಕ್ಟಾಗಿ ಬಸ್ ಸ್ಟ್ಯಾಂಡ್ ಅಂತ ಐತೆ, ಅಲ್ಲಿಗೆ ಹೋಗ್ಬೇಕು. ಇವಾಗ ಗೈಸ್ ಈ ಕಡೆ ರೋಡಲ್ಲಿ ವೀಡಿಯೋ ಹೆವಿ ಶೇಕ್ ಆಗುತ್ತೆ, ಯಾಕಂದ್ರೆ ಸಿಮೆಂಟ್ ರೋಡ್ ಇದು, ಅದಕ್ಕೋಸ್ಕರ ಜಾಸ್ತಿ ಶೇಕ್ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ. ಗೈಸ್ ನೋಡಿದ್ರಲ್ಲ, ಇದೆ ಕಲ್ಘಟ್ಟೆಗೆ ಬಸ್ ಸ್ಟ್ಯಾಂಡ್ ನೋಡಿದ್ರಲ್ಲ, ಇದೆ ಕಲ್ಘಟ್ಟೆಗೆ ಬಸ್ ಸ್ಟ್ಯಾಂಡು. ಹುಬ್ಳಿ ಡಿವಿಷನ್ ಇದು. ಟೈಮ್ ಬಂದು ಕರೆಕ್ಟಾಗಿ 6:31. ರಾಜ ಅಣ್ಣ ಒಂದು ಹಾಯ್ ಅಣ್ಣ. ಹಾಯ್. ಬಸ್ ಇವಾಗ ಬಸ್ ಡಿಪೋಯಿಂದ ಬಂದಿರೋದಕ್ಕೆ ಎಂಟಿ ಫುಲ್ಲು. ಹೋಗ್ತಾ ಹೋಗ್ತಾ ಫಿಲ್ ಅಪ್ ಆಗುತ್ತೆ ಗಾಡಿ ಇದು. ಇಲ್ಲ ಎ ಟಿ ಎಂ ಮಿಷಿನ್ ಐತಿ ಇದು ನೋಡಿದ್ರಲ್ಲ, ಕಲ್ಘಟ್ಟೆಗೆ ಟು ಹುಬ್ಳಿ. ಟೈಮ್ ಬಂದು 6:33. ಡೇಟು 17/8/2023. ನೋಡಿದ್ರಲ್ಲ ಚೆನ್ನಾಗಿದಲ್ಲ. ಕರೆಕ್ಟಾಗಿ ಹುಬ್ಳಿ ಸಿಟಿ ಹತ್ರ ಇದೆ. ಟೈಮ್ ಅಲ್ಲಿ 7:02 ಇವಾಗ. ಸರ್ ನೋಡಿ, ಹಾವೇರಿ ಬ್ಯಾಡಗಿ ಕಡೆ ಹೋಗ್ತಾ ಇದೆ. ಐಸ್ ಇಲ್ಲಿ ಫ್ಲೈಓವರ್ ಇನ್ನೂ ಪ್ರೋಗ್ರೆಸ್ ಅಲ್ಲಿ ಐತೆ, ಕನ್ಸ್ಟ್ರಕ್ಷನ್ ಇನ್ನೂ ಮಾಡಿಲ್ಲ ನೀಟಾಗಿ. ಹಂಗೆ ಅರ್ಧನೇ ಬಿಟ್ಬಿಟ್ಟವ್ರೆ, ಇನ್ನೂ ಮಾಡಿಲ್ಲ. ನೋಡಿ ಗೈಸ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತಾರೆ, ಬಸ್ನ ನೋಡಿರ್ತಾರೆ ಜಾಸ್ತಿ. ನೋಡ್ರಿ ಸಿಟಿ ಬಸ್ ನೋಡ್ರಿ. ಬಸ್ ಹುಬ್ಬಳ್ಳಿ ನ್ಯೂ ಬಸ್ ಸ್ಟೇಷನ್. ಟೈಮ್ ಬಂದು 7:05 ಕರೆಕ್ಟಾಗಿ. ನೋಡಿದ್ರಲ್ಲ ನೋಡಿ, ಚಿಗರಿ ಬಸ್ ಐತೆ ನೋಡಿದ್ವಿ. ಹುಬ್ಬಳ್ಳಿ ಬಿಎಸ್ಎನ್ಎಸ್ ಬಸ್ ಸ್ಟೇಷನ್ ಇದು ನೋಡಿದ್ರಲ್ಲ. ಪಕ್ಕದಲ್ಲಿ ನಮ್ಮ KSRTC ಬಸ್ ಸ್ಟ್ಯಾಂಡ್ ಐತೆ. ಯಾವ್ದೇ ಹುಬ್ಬಳ್ಳಿ ನ್ಯೂ ಹೊಸ ಬಸ್ ಸ್ಟ್ಯಾಂಡ್ ಇದು. ಹಾಂ ಗೈಸ್, ಇದು ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡ್. ಇವಾಗ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಬಸ್ ಸ್ಟ್ಯಾಂಡ್ ಇದು. ನೋಡಿ ಗೈಸ್, ಹುಬ್ಬಳ್ಳಿ ಯಲ್ಲಾಪುರ ಅಂಕೋಲ ಕಾರವಾರ ಕಡೆ ಇನ್ನೊಂದು ನಿಂತೈತಿ ಗಾಡಿ ಇಲ್ಲಿ ನೋಡಿದ್ರಲ್ಲ. ನೋಡ್ರಿ ಹುಬ್ಬಳ್ಳಿ ಕಾರು, ನಾವಳಗೊಂದು ಹುಬ್ಬಳ್ಳಿ ಕಾರವಾರ ಇದು. ಗೈಸ್ ಮೈಸೂರು ಕೆಆರ್ನಗರ ಡಿಪೋ ನಿಂತೈತೆ ಗಾಡಿ ಇಲ್ಲಿ. ಮಂಗಳೂರು ಉಡುಪಿ ಡಿಪೋದ ನಿಂತೈತೆ. ಮಂಗಳೂರು ಫಸ್ಟ್ ಡಿಪೋದ ನಿಂತೈತೆ. ಮಂಗಳೂರು ಹುಬ್ಳಿ ರೋಣ ಬೇಲೂರು ಗುಡೂರು ದಮೂರ ನೋಡಿದ್ರಲ್ಲ ಗೈಸ್. ಹನ್ನೆರಡು ಯಲ್ಲಾಪುರ ಡಿಪೋ ಕಾರವಾರ ಭಟ್ಕಲ ನಿಂತೈತೆ. ಎಷ್ಟೊಂದು ಬಸ್ಸಸ್ ಹಾಲ್ಟ್ ಇದೆ ಇಲ್ಲಿ ಹುಬ್ಳಿ ನ್ಯೂ ಬಸ್ ಸ್ಟ್ಯಾಂಡು. ಇದೊಂದು ವಿಡಿಯೋ ಮಾಡಬೇಕು ಅಂದರೆ ಕಮಿಂಗ್ ಸುನ್ ಬೇಗ ಮಾಡ್ತೀನಿ. ಡ್ರೈವರ್ಸ್ ಪಾರ್ಕಿಂಗ್ ಮಾಡ್ತಾರೆ, ಡ್ರೈವರ್ಣ ರಾಜಣ್ಣ ಪಾರ್ಕಿಂಗ್ ಮಾಡ್ತಾರೆ. ಡ್ರೈವರ್ನ ಇಂಟರ್ವ್ಯೂ ಮಾಡೋಣ. ಹಾಯ್ ಅಣ್ಣ. ಹಾಯ್. ನಿಮ್ಮ ಹೆಸರಣ್ಣ? ಬಸವರಾಜ್.
ಶಾರ್ಟ್ಕಟ್ ರಾಜು ಯಾವ ಡಿಪೋನ ನೀವು? ಕಲರಡಿ ಡಿಪೋನ. ಅದರಲ್ಲಿ ಅಸಾಟ್ ಬೆಲ್ಟಲ್ಲಿ ಇದೊಂದೇ ಗಾಡಿ ರೆಡಿ ಮಾಡಿಸೋದ ಡಿಪೋಲಿ? ಹೌದು, ನಮ್ಮ ಕಲರಡಿ ಡಿಪೋದಲ್ಲಿ ಒಂದೇ ಇದೆ. ಹಾಂ, ಗಾಡಿ ಹೆಸರು ಏನನ್ನ ಇಟ್ಟಿದ್ದೀರಾ? ಗಾಡಿ ಹೆಸರು ಜೀವನದಿ ಕರ್ನಾಟಕ ಚಕ್ರವರ್ತಿ. ಕರ್ನಾಟಕ ಚಕ್ರವರ್ತಿ. ಇದು ಹೆಸರು ಹೆಂಗೆ ಬಂತ ನಿಮ್ಮ ಗಾಡಿಗೆ ಇಡಬೇಕು ಅಂತ ಅಂದ್ಬಿಟ್ಟಣ? ಏನೋ ನಮ್ಮ ಕರ್ನಾಟಕದ ಮೇಲೆ ಒಂದು ಅಪಾರವಾದ ಇದು ಗೌರವ. ಇವಾಗ ನೀವು ಗಾಡಿ ಎಲ್ಲ ನೀಟಾಗಿ ಕಂಡೀಷನ್ ಆಗಿ ನೀಟಾಗಿ ಡೆಕೋರೇಷನ್ ಮಾಡಿದ್ರೆ ಬಸ್ಗೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ನೋಡ್ಬಿಟ್ಟು ಆ ಬಸ್ ಫ್ಯಾನ್ಸ್ ಆಗೋರೆ ಮತ್ತು ಬಸ್ನ ಮೀಟ್ ಮಾಡೋಕೆ ಎಷ್ಟೊಂದು ಜನ ವೇಟ್ ಮಾಡ್ತಾರೆ, ಅವ್ರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಣ? ಅವ್ರಿಗೆ ನಮ್ಮ ಮೇಲೆ ಇಟ್ಟಂಥ ಅಭಿಮಾನ ಮತ್ತು ಗೌರವ ಮತ್ತು ನಮ್ಮ ಗಾಡಿ ಮೇಲೆ ಇದ್ದಂಥ ಅವ್ರಿಗೆ ಅಪಾರವಾದ ಏನು ನಂಬಿಕೆ ಮತ್ತು ಪ್ರೀತಿ ವಿಶ್ವಾಸ. ನೀವು ಇದು ಡಿಪೋಗೆ ಬಂದು ಎಷ್ಟು ವರ್ಷ ಆಯ್ತಾ ಸರ್ವಿಸ್ಗೆ? ಡಿಪಾರ್ಟ್ಮೆಂಟಿಗೆ ಬಂದು 9 ವರ್ಷ ಆಯ್ತು. 9 ವರ್ಷ ಆಯ್ತು ನೋಡ್ರಿ. 9 ವರ್ಷ ಆಯ್ತೀವ. ನಮ್ಮ ಸಂಸ್ಥೆ ಬಗ್ಗೆ ಏನಂತೀರಣ ನೀವು? ಸಂಸ್ಥೆ ಬಗ್ಗೆ ಒಳ್ಳೆ ಕಾರ್ಮಿಕರ ಹಿತದೃಷ್ಟಿಯಿಂದ ಒಳ್ಳೆ ಸಂಸ್ಥೆ. ಹಾಂ, ಒಳ್ಳೆ ಗೌರವ ಇದೆ. ಇವಾಗ ನೀವು ಡೈಲಿ ರೆಗ್ಯುಲರ್ ಯಾವ ರೂಟ್ ಹೋಗ್ತೀರಾ ನೀವು? ಕಾರವಾರ. ಹುಬ್ಳಿ ಕಾರವಾರ. ಹುಬ್ಳಿ ನ್ಯೂ ಬಸ್ ಸ್ಟ್ಯಾಂಡ್ ಬರ್ತೀರಾ? ಹುಬ್ಳಿ ನ್ಯೂ ಬಸ್ ಸ್ಟ್ಯಾಂಡ್ ಬರ್ತೀರಾ? ಹುಬ್ಳಿ ಟೈಮಿಂಗ್ಸ್ ಎಷ್ಟು ಗಂಟೆ ಅನ್ಬಿಡೋದು ನೀವು? 7:30. ಅಲ್ಲಿ ಇದಣ ಇದಪ್ಪ. ನೆಕ್ಸ್ಟ್ ಅಂಕೋಲಾ. ಅಂಕೋಲಾ 11 ಗಂಟೆ. ಹನ್ನೊಂದು ಐವತ್ತು. ಅಲ್ಲಿಂದ ರಿಟರ್ನ್ ಎಷ್ಟು ಗಂಟೆನಾ ಕಾರವಾರ? 1:45. ಇಲ್ಲಿ ತಿರ್ಗಾ ಹುಬ್ಳಿನ? ಹುಬ್ಳಿ 6 ಗಂಟೆ. 6 ಗಂಟೆ. ಥ್ಯಾಂಕ್ಸ್ ಅಣ್ಣ, ನಿಮ್ಮ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಗೈಸ್ ನೋಡಿದ್ರಲ್ಲ, ಬನ್ನಿ ಅವ್ರ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿದ್ರಲ್ಲ ಗಾಡಿ ಏನು ನೀಟಾಗಿ ಕಂಡೀಷನ್ ಆಗಿಟ್ಟವ್ರೆ ಅಂತ. ಹಲೋ ಗೈಸ್, ನಮಸ್ತೆ. ಇವರು ನಮ್ಮ ಕರ್ನಾಟಕ ಚಕ್ರವರ್ತಿ ಬಸ್ ಕಂಡಕ್ಟರ್ ಇವರು. ಹಾಯ್ ಹಾಯ್ ಅಣ್ಣ, ನಿಮ್ಮ ಹೆಸರಣ್ಣ? ಲಾಲ್ ಸಾಬ್. ನೀವು ಎಷ್ಟು ವರ್ಷ ಆಯ್ತಾ ಸರ್ವಿಸ್ ಬಂದು? 10 ವರ್ಷ. ಇವಾಗ ಏನಂತೀರ ನೀವು? ಚೆನ್ನಾಗಿದೆಯಾ? ಮತ್ತೆ ಈ ರೂಟ್ ಬಂದು ನೀವು ಏನು ಅನಿಸ್ತಾ ಇದ್ದಾನೆ ನಿಮಗೆ? ಕನ್ನಡ ಚಕ್ರವರ್ತಿ ಬಸ್ ಅಂದ್ರೆ ನೀವು ಫೇಮಸ್ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲದರಲ್ಲೂ. ಇದಕ್ಕೆ ಬಸ್ ಫ್ಯಾನ್ಸ್ ಅವ್ರಿಗೆ ಕ್ರೇಜ್ ಅವ್ರೆ, ನಿಮ್ಗೆ ಏನು ಹೇಳಕ್ ಇಷ್ಟಪಡ್ತೀರಣ್ಣ ಅವ್ರಿಗೆ? ಹೌದಣ್ಣ. ಅಣ್ಣ ಹಂಗೆ ಹುಬ್ಳಿಯಿಂದ ಕಾರವಾರಿಗೆ ಬಸ್ ಚಾರ್ಜ್ ಎಷ್ಟಣ? 198. ಹುಬ್ಳಿಯಿಂದ ಅಂಕೋಲಾಗೆ 153. ಹುಬ್ಳಿಯಿಂದ ಯಲ್ಲಾಪುರ 70 ರೂಪಾಯಿ. 70 ರೂಪಾಯಿನಾ? ಹುಬ್ಳಿಯಿಂದ ಕರ್ಗಟ್ಟಿಗೆ 37. ಹಾಂ ಸರಿ ಅಣ್ಣ, ನೀವು ಮಾತಾಡಿಸಿ ತುಂಬ ಖುಷಿ ಆಯ್ತಣ. ಥ್ಯಾಂಕ್ ಯು. ನೆಕ್ಸ್ಟ್ ಮೀಟ್ ಮಾಡೋಣ ಬೇರೆ ಹೊಡೆಯಲ್ಲಿ. ನೋಡಿ, ಟಿಕೆಟ್ ಪ್ರಿಂಟ್ ಮಾಡ್ತಾರೆ. ಹುಬ್ಳಿ ಟು ಕಾರವಾರ. ನಮ್ಮ ಲಲ್ವಣ ಎಷ್ಟು? 198 ರೂಪಾಯಿ. 2 ರೂಪಾಯಿ ಬಾಕಿ ಅಷ್ಟೇ. ಎಷ್ಟು ನೋಡಿದ್ರಲ್ಲ, ನೂರ 98 ರೂಪಾಯಿ.